पंचायत सदस्य 50% महिदार नम डीसी महि जिला उस्तुरी महि एसी महि तहसीलदार महि डीडी महि इओ महि बरी अक्षय मत प्रसन्न नानेन बयसता स्वतंत्रोत्सव दिनाचारण भारत देश नम भारत देश के ना भारतांबे अंत हेसरी महिगे विशेषवद स्थानवन्न नम संस्कृत ना को भारत तंदे भारत ताई अंत करी भारतांबे अंत करी नम महात्मा गांधीजी कंडंत कनसु हल्ली सुधारणे हल्ली उद्धार आद्रे नम देश उद्धार आगते अंत नोड़ी इवत्तु एंत अर्थपूर्ण कार्यक्रम हल्ली सुधारणे आगे नम ग्राम पंचायती साध्य प्रजाप्रभुत्व इवेल्ल नमगे देवस्थान खंडितवागलू नावु राजकारण माडोदिल्ल माडबाडदु नावु कूड यावत्तिद्रू हेळ्तीवि ई भागद शासकरु बहळष्टु चेन्नागि मातनाडुवंत संदर्भदल्लि हेळिद्रु इलेक्षन् बंदाग अष्टे राजकारण इलेक्षन् मुगिद मेले राजकारण अल्ल अंत नानु अदन्न ओप्पिकोळ्तीनि खंडितवागलू आदरे नावु मनसारे माड्ती बरी भाषणक्कष्टे सीमित आगबाडदु ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಮೂರೇ ತಿಂಗಳು ಎಲೆಕ್ಷನ್ ನಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅದನ್ನ ಬಿಟ್ರೆ ನಾನು ರಾಜಕಾರಣ ಮಾಡೋದಲ್ಲ ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಹಾಗೆ ಎಲ್ಲ ಗಣ್ಯಾತಿ ಗಣ್ಯರು ಇದೀಗ ನೂತನ ಕಾರ್ಯಾಲಯದ ಕಡೆಗೆ ಇದೀಗ ನೂತನ ಕಾರ್ಯಾಲಯವನ್ನ ಉದ್ಘಾಟಿಸಲಿದ್ದಾರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ದೂರದ ಬೆಳಗಾವಿಯವರಾದರೂ ತೀರಾ ನಮ್ಮದೇ ಜಿಲ್ಲೆಯವರು ಅನ್ನುವ ರೀತಿಯಲ್ಲಿ ಉಡುಪಿ ಜಿಲ್ಲೆಯ ಎಲ್ಲ ಆಗು ಹೋಗುಗಳ ಜೊತೆಗೆ ಜೊತೆಯಾಗ್ತಾ ಇರುವಂತ ನಮ್ಮ ಹೆಮ್ಮೆಯ ಜಿಲ್ಲಾ ಉಸ್ತುವಾರಿ ಸಚಿವರು Thank you.
ग्राम पंचायत हार्दल मंडली हार्दल मंडली ग्राम पंचायत नूतन कट्टडद उद्घाटनेयन्नगले नम्म हेम्मेय जिल्ला उस्तुवारी सचिवरागिरुव श्रीमति लक्ष्मी आर हेब्बाळकर अवरु नेरवेरिसुत्तारे ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರನ್ನ ಘನ ಉಪಸ್ಥಿತಿ ಎಲ್ಲರಿಗೂ ನಮಸ್ಕಾರ 77ನೇ ವರ್ಷದ ಸ್ವತಂತ್ರೋತ್ಸವ ದಿನಾಚರಣೆಯ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಹಾರ್ದಳ್ಳಿ ಮಂಡಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಅರ್ಥಪೂರ್ಣವಾದಂತ ಸ್ವತಂತ್ರೋತ್ಸವದ ದಿನ ಈ ಒಂದು ಗ್ರಾಮ ಪಂಚಾಯಿತಿಯ ಕಟ್ಟಡದ ಉದ್ಘಾಟನಾ ಭಾಗ್ಯ ನಮಗೆಲ್ಲರಿಗೂ ಸಿಗ್ತಾ ಇದೆಯಲ್ಲ ಅದರದ ಒಂದು ಅಭಿನಂದನೆಯನ್ನು ಕೂಡ ನಿಮಗೆ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರಿಗೆ ಸಲ್ಲಿಸಲಿಕ್ಕೆ ಬಯಸುತ್ತೇನೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ನಮ್ಮ ಈ ಭಾಗದ ಎಂಎಲ್ಎಗಳು ಆದಂತ ಕಿರಣ್ ಕುಮಾರ್ ಕೊಡ್ಲಿ ಅವರೇ ಕೊಡ್ಗಿ ಅವರೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಿದ್ರು ಬಹುಶಃ ಎರಡು ಬಾರಿ ಬಂದಿದ್ರು ಅಧ್ಯಕ್ಷರು ಅಲ್ಲ ಹೆಗಡೆ ಅವರೇ ನೀವು ಬರಲೇಬೇಕು ಕಟ್ಟಡದ ಉದ್ಘಾಟನೆಗೆ ಗ್ರಾಮ ಪಂಚಾಯಿತಿ ನಾನು ಹೇಳಿದೆ ಖಂಡಿತ ಬರ್ತೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಜಿಲ್ಲಾ ಉಸ್ತುವಾರಿ ಆದರೂ ಉಡುಪಿ ಕ್ಷೇತ್ರದ 155 ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಕೆಲಸ ನಾನು ಮಾಡ್ತೀನಿ ನಾನು ಬರ್ತೀನಿ ಅಂತ ಹೇಳಿದೆ ಬಹಳ ಆತ್ಮೀಯದಿಂದ ಅವರು ನನ್ನನ್ನು ಬರಮಾಡಿಕೊಂಡ್ರು ಜಗನ್ನಾಥ್ ಶೆಟ್ಟಿಯವರು ನಮ್ಮ ಎಂಎಲ್ಸಿಗಳು ನಾನು ಅವರನ್ನ ಬಹಳಷ್ಟು ಆದರ್ಶವಾಗಿ ನೋಡ್ತೀನಿ ಪಕ್ಷ ಯಾವುದೇ ಇರಬಹುದು ಅದು ಬಿಜೆಪಿ ಇರಬಹುದು ಜೆಡಿಎಸ್ ಇರಬಹುದು ಕಾಂಗ್ರೆಸ್ ಇರಬಹುದು ಬಟ್ ಆದರ್ಶ ರಾಜಕಾರಣಿಗಳನ್ನು ನೆನೆಯೋದ್ರಲ್ಲಿ ಅವರನ್ನು ಹೊಗಳೋದ್ರಲ್ಲಿ ಯಾವುದೇ ಕಷ್ಟ ನನಗಂತರೂ ಖಂಡಿತ ಸಾಧ್ಯ ಇಲ್ಲ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅನ್ನನವರೇ ನಮ್ಮ ಡಿ ಸಿ ಅವರು ವಿದ್ಯಾಕುಮಾರಿ ಅವರೇ ಜಿಲ್ಲಾ ಪಂಚಾಯತ್ನ ಸಿಇಒ ಅತ್ಯಂತ ಉತ್ಸಾಹಿ ಸಹೋದರ ಪ್ರಸನ್ನ ಅವರೇ ನಮ್ಮ ಎಸ್ ಪಿ ಅವರು ಅಕ್ಷಯ್ ಅವರೇ ತಸಿ ನಮ್ಮ ಎ ಸಿ ಅವರು ರಶ್ಮಿ ಇದ್ದಾರೆ ಇಒ ಟಿಪಿ ಅವರು ಕೂಡ ಒಬ್ಬ ಮಹಿಳೆ ತಹಸೀಲ್ದಾರ್ ಕೂಡ ಒಬ್ಬ ಮಹಿಳೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಅದೇ ರೀತಿ ನಮ್ಮ ಡಿಡಿ ಇದ್ದಾರೆ ಜೊತೆಯಲ್ಲಿ ನಮ್ಮ ಪಕ್ಷದ ಮುಖಂಡರು ದಿನೇಶ್ ಹೆಗಡೆ ಅವರಿದ್ದಾರೆ ನಮ್ಮ ಇನ್ನೊಬ್ಬ ಸಹೋದರ ನಮ್ಮ ಪಕ್ಷದ ಮುಖಂಡರಾದಂತ ಉದಯಕುಮಾರ್ ಶೆಟ್ಟಿ ಅವರಿದ್ದಾರೆ ನನ್ನ ಪತ್ರಕರ್ತ ಎಲ್ಲ ಸಹೋದರ ಸಹೋದರಿಯರು ಮತ್ತು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಊರಿನಿಂದ ಬಂದಂತ ಎಲ್ಲ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ನನ್ನ ಕಣ್ಣಿಗೆ ಮೋಸ್ಟ್ಲಿ ಆಶಾ ವರ್ಕರ್ಗಳು ಕಾಣಿಸ್ತಾ ಇದ್ದಾರೆ ಯಾಕಂದ್ರೆ ನಿಮ್ಮ ಸೀರೆ ನೋಡಿದ್ರೆ ಗೊತ್ತಾಗುತ್ತೆ ಅಂಗನವಾಡಿಯವರು ಬಂದಿದ್ದೀರಾ ಬಂದೆಲ್ಲ ಇಲ್ಲ ಬಂದೆಲ್ಲ ಎಷ್ಟು ಜನ ಬಂದಿದ್ದೀರಾ ನೋಡೋಣ ಕೈ ಎತ್ತಿ ಈ ಪಂಚಾಯಿತಿಗೆ ಸಂಬಂಧಪಟ್ಟಂತ ಯಾಕಂದ್ರೆ ಅಂಗನವಾಡಿ ಅಕ್ಕ ತಂಗಿಯರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಶಕ್ತಿ ಅಲ್ವಾ ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಈ ಒಂದು ಸಮಾರಂಭದಲ್ಲಿ ಸ್ವಾಗತವನ್ನ ಮಾಡ್ತಾ ಬಹಳಷ್ಟು ಅತ್ಯುತ್ತಮವಾದ ಒಳ್ಳೆ ಗುಣಮಟ್ಟದ ಮತ್ತು ಒಂದು ಅದ್ಭುತವಾದಂತಹ ಕನಸನ್ನ ಇಟ್ಕೊಂಡು ಜಗನ್ನಾಥ್ ಶೆಟ್ಟಿಯವರು ತಾವು ಅಧ್ಯಕ್ಷ ಆದ ತಕ್ಷಣ ಒಂದು ಕನಸನ್ನ ಕಟ್ಟಿದ್ರು ಅಧಿಕಾರ ಬರುತ್ತೆ ಹೋಗುತ್ತೆ ಬಟ್ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಶಾಶ್ವತವಾದಂತ ಒಂದು ಏನಾದ್ರೂ ಕಾರ್ಯವನ್ನ ಮಾಡಬೇಕಲ್ಲ ಆ ಕಲ್ಪನೆಗೆ ನೀರು ಹಾಕಿ ಎಲ್ಲ ಸದಸ್ಯರ ಒಂದು ಸಹಕಾರದೊಂದಿಗೆ ಊರಿನ ಹಿರಿಯರ ಒಂದು ಮಾರ್ಗದರ್ಶನದೊಂದಿಗೆ ಇಂಥ ಒಂದು ಭವ್ಯವಾದಂಥ ಕಚೇರಿಯನ್ನ ಕಟ್ಟಿ ನಮ್ಮನ್ನೆಲ್ಲರನ್ನು ಕರೆದು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಬಂಧುಗಳೇ ಎಷ್ಟು ವಿಶೇಷವಾದಂಥ ದಿನ ಸ್ವತಂತ್ರ ಹೋರಾಟಗಾರ ಅದು ನಮ್ಮ ಮಹಾತ್ಮ ಗಾಂಧೀಜಿಯವರು ಅವರು ಕಂಡಂಥ ಕನಸು ಹಳ್ಳಿಗಳ ಸುಧಾರಣೆಯಾದರೆ ಹಳ್ಳಿಗಳ ಉದ್ಧಾರ ಆದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳಿ ನೋಡಿ ಇವತ್ತು ಎಂಥ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಹಳ್ಳಿಗಳು ಸುಧಾರಣೆ ಆಗಬೇಕಾದ್ರೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಅದು ಮಾತ್ರ ಸಾಧ್ಯ ಇವತ್ತು ರಾಜೀವ್ ಗಾಂಧಿಯವರು ಒಂದು ಕನಸನ್ನು ಕಂಡಿದ್ರು
ಅಧಿಕಾರ ವಿಕೇಂದ್ರೀಕರಣ ಮಾಡುವಂತ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಕುಳಿತು 1 ರೂಪಾಯಿಯನ್ನ ಬಿಡುಗಡೆ ಮಾಡಿದ್ರೆ ಅದು ಹಳ್ಳಿಗೆ ಬರುವತ್ತಿಗೆ 20 ಪೈಸೆ ಆಗುತ್ತೆ ಈ ಸೋರುವಿಕೆನ ಬೇಡ ಅಂತ ಹೇಳಿ ನೇರವಾಗಿ ಗ್ರಾಮ ಪಂಚಾಯಿತಿಯ ಕೈಗಳಿಗೆ ಶಕ್ತಿಯನ್ನ ಕೊಟ್ರೆ ಆ ಗ್ರಾಮ ಅಭಿವೃದ್ಧಿ ಆಗುತ್ತೆ ಅನ್ನುವಂತ ಕನಸನ್ನ ಕಂಡಿದ್ರು ಇವತ್ತು ನಾವು ನಿಜವಾಗ್ಲೂ ನಾವು ನೋಡ್ತಾ ಇರ್ತೀವಿ ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿಗಳು ಎಷ್ಟೊಂದು ಕೆಲಸ ಮಾಡ್ತಾ ಇರ್ತಾರೆ ಗ್ರಾಮ ಪಂಚಾಯತ ಸದಸ್ಯರು ಅಧ್ಯಕ್ಷರು ಎಷ್ಟೊಂದು ಜನ ಸಂಪರ್ಕ ಇಟ್ಕೊಂಡು ಜನರಿಗೆ ಸಮಾಜಮುಖಿಯಾದಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಇವತ್ತು ನಾನು ನೋಡಿದೆ ಇವತ್ತು ಪಿಡಿಓ ಕೂಡ ಮಹಿಳೆ ಇದ್ದಾರೆ ಕಾರ್ಯದರ್ಶಿ ಅವರು ಕೂಡ ಮಹಿಳೆ ಇದ್ದಾರೆ ಪಂಚಾಯತ್ ಸದಸ್ಯರು 50% ಮಹಿಳೆಯರು ಇದ್ದಾರೆ ನಮ್ಮ ಡಿಸಿ ಮಹಿಳೆ ಜಿಲ್ಲಾ ಉಸ್ತುವಾರಿ ಮಹಿಳೆ ಎಸಿ ಮಹಿಳೆ ತಹಸೀಲ್ದಾರ್ ಮಹಿಳೆ ಡಿಡಿ ಮಹಿಳೆ ಇವು ಮಹಿಳೆ ಬರಿ ಅಕ್ಷಯ ಮತ್ತೆ ಪ್ರಸನ್ನ ಮತ್ತೆ ಪೂಜಾರಿಯನ್ನ ಸಿಟ್ಟಾಗ್ತಾರೆ ಈಗ ನಾನು ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅದೊಂದು ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶಕ್ಕೆ ನಾವು ಭಾರತಾಂಬೆ ಅಂತ ಹೆಸರಿಡ್ತೀವಿ ಮಹಿಳೆಗೆ ಒಂದು ವಿಶೇಷವಾದಂತ ಸ್ಥಾನವನ್ನ ನಮ್ಮ ಸಂಸ್ಕೃತಿಯಲ್ಲಿ ನಾವು ಕೊಡ್ತೀವಿ ಭಾರತ ತಂದೆ ಅನ್ನೋದಿಲ್ಲ ಭಾರತ ತಾಯಿ ಅಂತ ಹೇಳಿ ಕರೀತೀವಿ ಭಾರತಾಂಬೆ ಅಂತ ಹೇಳಿ ಕರೀತೀವಿ ಇಂತ ಒಂದು ದೇಶದಲ್ಲಿ ಇವತ್ತು ಮಹಿಳೆಯರು ಮುಂಚೂಣಿಗೆ ಬರುತ್ತಾರೆ ರಾಜಕೀಯವಾಗಿ ಆರ್ಥಿಕವಾಗಿ ಸಬಲೀಕರಣ ಅವರ ಆಗಬೇಕು ಅನ್ನುವಂತ ಒಂದೇ ಒಂದು ಆಸೆಯಿಂದ ರಾಜೀವ್ ಗಾಂಧಿ ಅವರು ದಿವಂಗತ ರಾಜೀವ್ ಗಾಂಧಿ ಅವರು ಒಂದು ತಿದ್ದುಪಡೆಯನ್ನ ತರುವ ಮುಖಾಂತರ ಮಹಿಳೆ ಕೈಯಲ್ಲಿ ಅಧಿಕಾರ ಕೊಟ್ರೆ ಮಹಿಳೆ ಮನೆಯನ್ನು ಕೂಡ ನಡೆಸ್ತಾಳೆ ಚೆನ್ನಾಗಿ ಪಂಚಾಯಿತಿಯನ್ನು ನಡೆಸ್ತಾಳೆ ಅನ್ನುವಂತ ವಿಶ್ವಾಸದೊಂದಿಗೆ 50% ರಿಸರ್ವೇಷನ್ 33% ರಿಸರ್ವೇಷನ್ ಕೊಟ್ಟು ಇವತ್ತು ಪಂಚಾಯಿತಿಗಳಲ್ಲಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸದಸ್ಯರಾಗಿ ಬಹಳಷ್ಟು ಚೆನ್ನಾಗಿ ಅಧಿಕಾರವನ್ನ ಮಹಿಳೆಯರು ನಡೆಸ್ತಾ ಇದ್ದಾರೆ ಬಂಧುಗಳೇ ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದರೆ ಈ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ಜಗನ್ನಾಥ್ ಅಣ್ಣ ಹೇಳಿದ್ರು ನನಗೆ ಪರಿಚಯ ಮಾಡಿಕೊಟ್ರು ನಾನು 2 ದಿನಕ್ಕೆ ಮಾತ್ರ ನಾನು ಅಧ್ಯಕ್ಷ ಇದ್ದೀನಿ ಮುಂದಿನ ಅಧ್ಯಕ್ಷರು ಇವರು ಅಂತ ಹೇಳಿ ಅವಾಗ ಆ ಮುಂದಿನ ಅಧ್ಯಕ್ಷ ಆಗುವಂತ ನನ್ನ ಸಹೋದರಿ ಅವರು ಎಷ್ಟೊಂದು ಪ್ರೀತಿಯಿಂದ ಬಂದು ನನಗೆ ಸ್ವತಂತ್ರ ದಿನಾಚರಣೆಯ ವಿಷಯನ ಮಾಡಿದ್ರು ಇವರು ಅಷ್ಟೊಂದು ಪ್ರೀತಿಯಿಂದ ಅವರನ್ನ ಪರಿಚಯ ಮಾಡಿದ್ರು ಇದು ನೋಡಲಿಕ್ಕೆ ಬಹಳಷ್ಟು ವಿರಳ ಅನಿಸ್ತು ನನಗೆ ಯಾಕೆ ಅಂತಂದ್ರೆ ನಮ್ಮ ಕಡೆ ಬಹಳಷ್ಟು ಪಂಚಾಯಿತಿಗಳಲ್ಲಿ ಅಧಿಕಾರವನ್ನ ಯಾರು ಬಿಟ್ಕೊಡೋದಿಲ್ಲ ಅಷ್ಟೊಂದು ಸುಲಭವಾಗಿ 2 ವರ್ಷ 2.5 ವರ್ಷ ಅಧಿಕಾರ ಆದ್ಮೇಲೆ ಮತ್ತೆ ಹಗ್ಗ ಜಗ್ಗಾಟ ಆಗಿ ಮತ್ತೆ ಪಂಚಾಯಿತಿ ಮೆಂಬರ್ಗಳನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಧರ್ಮಸ್ಥಳ ಆನೆ ಪ್ರಮಾಣ ಮಾಡಿ ಅಲ್ವಾ ಅಂತದ್ರಲ್ಲಿ ಖುಷಿ ಖುಷಿಯಾಗಿ ಕಟ್ಟಡ ಕಟ್ಟೋದು ಒಂದೇ ನನ್ನ ಆಸೆ ಇತ್ತು ಈ ಗ್ರಾಮ ಪಂಚಾಯಿತಿಗೆ ಒಂದು ಏನೋ ಒಂದು ಗುರುತರವಾದಂತ ಹಂಚಿನ ಮನೆಯ ಬಿಟ್ಟು ಇಂಥ ಒಂದು ಭವ್ಯವಾದ ಈ ಕಾಲಕ್ಕೆ ತಕ್ಕಂತ ಒಂದು ಆಫೀಸ್ ಅನ್ನ ಮಾಡುವಂತ ಬಯಕೆ ನೋಡಿ ಎಲ್ಲರಿಗೂ ಎಲ್ಲ ಜನಪ್ರತಿನಿಧಿಗಳಿಗೂ ಇಂಥ ಒಂದು ಬಯಕೆ ಕನಸು ಇದ್ರೆ ನಮ್ಮ ಸಮಾಜ ಎಷ್ಟು ಬೇಗ ಸುಧಾರಿಸುತ್ತೆ ಇಂಥ ಕಟ್ಟಡದಲ್ಲಿ ಇವೆಲ್ಲ ದೇವಸ್ಥಾನಗಳು ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ನಮಗೆ ದೇವಸ್ಥಾನಗಳು ಖಂಡಿತವಾಗ್ಲೂ ನಾವು ರಾಜಕಾರಣ ಮಾಡೋದಿಲ್ಲ ಮಾಡಬಾರ್ದು ನಾವು ಕೂಡ ಯಾವತ್ತಿದ್ರು ಹೇಳ್ತೀವಿ ಈ ಭಾಗದ ಶಾಸಕರು ಬಹಳಷ್ಟು ಚೆನ್ನಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಇಲೆಕ್ಷನ್ ಬಂದಾಗ ಅಷ್ಟೇ ರಾಜಕಾರಣ ಇಲೆಕ್ಷನ್ ಮುಗಿದ್ಮೇಲೆ ರಾಜಕಾರಣ ಅಲ್ಲ ಅಂತ ನಾನು ಅದನ್ನ ಒಪ್ಕೊಳ್ತೀನಿ ಖಂಡಿತವಾಗ್ಲೂ ಆದ್ರೆ ನಾವು ಮನ್ಸಾರೆ ಮಾಡ್ತೀವಿ ಬರೀ ಭಾಷಣಕ್ಕಷ್ಟೇ ಸೀಮಿತ ಆಗ್ಬಾರ್ದು ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು 3 ತಿಂಗಳು ಇಲೆಕ್ಷನ್ ನಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅದನ್ನ ಬಿಟ್ರೆ ನಾನು ರಾಜಕಾರಣ ಮಾಡೋದಲ್ಲ ಉಡುಪಿ ಜಿಲ್ಲೆಯಲ್ಲಿ ಪೂಜಾರಿ ಅಣ್ಣ ಇದಾರೆ ಇಲ್ಲೇ ಕಾಂಗ್ರೆಸ್ ಪಕ್ಷದ ಒಬ್ಬರು ಶಾಸಕರಿಲ್ಲ ಆದ್ರೆ ಗೆದ್ದಂತ ಎಲ್ಲ ಶಾಸಕರನ್ನ ಸರ್ಕಾರಿ ಕೆಲಸದಲ್ಲಿ ಸರ್ಕಾರಿ ಯೋಜನೆಯಲ್ಲಿ ಅವರ ಮಾರ್ಗದರ್ಶನ ತಗೊಳ್ತೀನಿ ಮತ್ತು ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಕೆಲಸ ಮಾಡ್ತೀನಿ ಅಂತ ಸಂದೇಶವನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಬಹಳಷ್ಟು ಕನಸನ್ನ ಇಟ್ಕೊಂಡು ಹಳ್ಳೆಯ ಕಟ್ಟ ಕಡೆಯ ಒಂದು ಮಹಿಳೆಯ ಕಷ್ಟವನ್ನ ನೀಗಿಸ್ಲಿಕ್ಕೆ 5 ಗ್ಯಾರಂಟಿಯ ಘೋಷಣೆಯನ್ನ ನಮ್ಮ ಪಕ್ಷದ ಅಧ್ಯಕ್ಷರು ಇವತ್ತಿನ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಸಮೇತ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಇಲ್ಲಿ ಇಷ್ಟೆಲ್ಲ ಮಹಿಳೆಯರಿದ್ದೀರಾ ಎಷ್ಟು ಜನ ಗೃಹಲಕ್ಷ್ಮಿಯನ್ನ ನೋಂದಣಿ ಮಾಡಿದ್ರ ಸ್ವಲ್ಪ ಕೈ ಎತ್ತಿ ನೋಡೋಣ ಗೃಹಲಕ್ಷ್ಮಿ ನೋಂದಣಿಯನ್ನ ಗೃಹ ಜ್ಯೋತಿನ ಯಾರು ನೋಂದಣಿ ಮಾಡಿದಿರಾ ಗೃಹ ಜ್ಯೋತಿ ನಾನು
ಅವರು ನೋಡ್ತಾರೆ ಇವರು ನೋಡ್ತಾರೆ ಅಥವಾ ರಾಜಕಾರಣ ಮಾಡಲಿಕ್ಕೆ ಖಂಡಿತವಾಗ್ಲೂ ಕೇಳ್ತಾ ಇಲ್ಲ ನನಗೆ ಒಂದು ಸಮಾಧಾನ ಉಡುಪಿ ಜಿಲ್ಲಾ ಉಸ್ತುವಾರಿಯಾಗಿ ಮಹಿಳೆಯನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ನನಗೆ ಸಫಲ ಆದೆ ಅನ್ನುವಂತ ಒಂದೇ ಒಂದು ಆಸೆಯಿಂದ ಕೇಳ್ತಾ ಇದೀನಿ ಹೊರತಾಗಿ ಯಾರಿಗೆ ತೋರಿಸೋಕಾಗ್ಲಿ ಅಥವಾ ಯಾರನ್ನ ಮೆಚ್ಚೋಕಾಗಿ ಕೇಳ್ತಾ ಇಲ್ಲ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಈ ಯೋಜನೆಗಳ ಲಾಭ ನನ್ನ ಮಹಿಳೆಯರು ಪಡೆದುಕೊಳ್ಳಬೇಕು ನನಗೆ ಅನೌನ್ಸ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ನನಗೆ ನಮ್ಮ ಜಿಲ್ಲೆಯಲ್ಲಿ ಆ ಭಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಕರೀತಾರೆ ಆದರೆ ಇತ್ತೀಚಿನ ದಿನದಲ್ಲಿ ಈ ಭಾಗದಲ್ಲಿ ನನಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಶುರು ಮಾಡಿದ್ದೀರಾ ನನ್ನ ಆಸೆ ಇಷ್ಟೇ ಬಂಧುಗಳೇ ಸರ್ಕಾರ ಎಲ್ಲರ ಯಾವ ಧರ್ಮ ಯಾವ ಜಾತಿ ಯಾವ ಭಾಷೆ ಅಲ್ಲ ಪ್ರತಿಯೊಬ್ಬರ ಕನಸನ್ನು ಈಡೇರಿಸುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ಐದು ಯೋಜನೆಯ ಲಾಭವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಅದರ ಜೊತೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ 77ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ತಮ್ಮ ಭವಿಷ್ಯ ತಮ್ಮ ಮಕ್ಕಳ ಭವಿಷ್ಯ ತಮ್ಮ ಆರೋಗ್ಯಕ್ಕೆ ಆ ತಾಯಿ ಮುಖಾಂಬಿಕೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಉಡುಪಿ ಕೃಷ್ಣದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಭಾಷಣಕ್ಕೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾನ್ಯ ಸಚಿವರನ್ನ ಸನ್ಮಾನಿಸುವ ಕ್ಷಣಕ್ಕೆ ನಾವೀಗ ಸಾಕ್ಷಿಯಾಗ್ತಾ ಇದ್ದೇವೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರನ್ನ ಸನ್ಮಾನಿಸುವ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ ಆ ಕ್ಷಣದಿಂದ ಅನೇಕ ಬಾರಿ ನಮ್ಮ ಜಿಲ್ಲೆಗೆ ಭೇಟಿ ಕೊಡ್ತಾ ಜಿಲ್ಲೆಯ ಎಲ್ಲ ಆಗು ಹೋಗುಗಳಿಗೆ ಜೊತೆಯಾಗ್ತಾ ಇರುವಂತಹ ರಾಜ್ಯದ ಹೆಮ್ಮೆಯ ಮಹಿಳಾ ನಾಯಕಿ ರಾಜ್ಯದ ಘನವಿತ್ತ ಸಚಿವೆ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರನ್ನ ವೇದಿಕೆಯಲ್ಲಿರುವಂತಹ ಗಣ್ಯರ ಮೂಲಕ ಗೌರವಿಸಲಾಗ್ತಾ ಇದೆ ಅಭಿನಂದಿಸಲಾಗ್ತಾ ಇದೆ ಸನ್ಮಾನಿಸಲಾಗ್ತಾ ಇದೆ ಈ ಕಟ್ಟಡದ ನಿರ್ಮಾಣದ ರೂವಾರಿಗಳು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಚಿಟ್ಟಿಬೈರು ಜಗನ್ನಾಥ ಶೆಟ್ಟಿ ಅವರನ್ನ ಇದೀಗ ಸನ್ಮಾನಿಸುವಂತ ಹೊತ್ತು ಈ ಜಗಮಗಿಸುವ ಕಟ್ಟಡದ ಹಿಂದಿನ ರೂವಾರಿ ಜಗನ್ನಾಥ ಶೆಟ್ಟಿಯವರು ಅವರನ್ನ ಇದೀಗ ಮಾನ್ಯ ಸಚಿವರ ಮಾತಿನಲ್ಲಿ ಹೇಳೋದಾದ್ರೆ ಅಧಿಕಾರ ಬಿಡುವಾಗ ಬೇಜಾರಾಗತ್ತೆ ಆದ್ರೆ ಈ ಕ್ಷಣದಲ್ಲೂ ಏನೋ ಒಂದು ಎಲ್ಲರೂ ನೆನಪಿಡುವ ಇಡೀ ಗ್ರಾಮದ ಜನ ಮತ್ತೆ ಮತ್ತೆ ಸ್ಮರಿಸಿಕೊಳ್ಳಬಹುದಾದ ಒಂದು ಕೆಲಸವನ್ನ ಅವಿಸ್ಮರಣೀಯ ಕೆಲಸವನ್ನ ಮಾಡಬೇಕು ಅನ್ನುವ ಕನಸನ್ನ ಅವತ್ತು ಹೊತ್ತು ಇಂದು ಅದನ್ನ ನೆನಸಾಗಿಸಿಕೊಳ್ಳುತ್ತಾ ಆ ಖುಷಿಯಲ್ಲೇ ಅಧ್ಯಕ್ಷ ಗಾದೆಯಿಂದ ನಿರ್ಗಮಿಸಲಿಕ್ಕಿರುವಂತಹ ಚಿಟ್ಟಿಬೇಲು ಜಗನ್ನಾಥ್ ಶೆಟ್ಟಿಯವರನ್ನ
ಇದೀಗ ವೇದಿಕೆಯಲ್ಲಿ ಸನ್ಮಾನಿಸಲಾಗ್ತಾ ಇದೆ. ಇದೀಗ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರುಗಳನ್ನ ಅಭಿನಂದಿಸುವ ಇದೀಗ ನಮ್ಮ ಸಚಿವರಿಗೆ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆಯ ಮೂಲಕ ಮನವಿ ಸಲ್ಲಿಸುವ ಹೊತ್ತು. ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಚಿಟ್ಟಿಬೇಲು ಜಗನ್ನಾಥ ಶೆಟ್ಟಿಯವರು ಮಾನ್ಯ ಸಚಿವರಿಗೆ ಮನವಿಯನ್ನ ನೀಡಿರ್ತಾರೆ. ಆಗಮಿಸಿರುವಂತ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಇದೆ. ದಯವಿಟ್ಟು ಭೋಜನವನ್ನ ಸ್ವೀಕರಿಸಿ ಹೋಗುವಂತ ವಿನಂತಿಸಿಕೊಳ್ತಾ ಇದ್ದೇವೆ. ಆಗಮಿಸಿರುವ ನೂತನ ಕಟ್ಟಡದ ಕೆಳಭಾಗದಲ್ಲಿ ಎಲ್ರಿಗೂ ಕೂಡ ಭೋಜನದ ವ್ಯವಸ್ಥೆ ಇದೆ. ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳು ಕೂಡ ಭೋಜನವನ್ನ ಸ್ವೀಕರಿಸಿ ತೆರಳುವಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಈ ಯಶಸ್ವಿ ಕಾರ್ಯಕ್ರಮದ ಹಿಂದೆ ಜೊತೆಯಾದ ಸರ್ವರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಈ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ನಮಸ್ತೆ.